ಇಪ್ಪತ್ ವರ್ಷನ ಇವನು ಒಂದು ದಿನಕ್ಕೆ ಮೋಷನ್ಗೆ ಎಷ್ಟು ಹೋಗ್ತಾನೆ ಗೊತ್ತಾ ಇಪ್ಪತ್ತರಿಂದ ಇಪ್ಪತ್ತೆರಡು ಬಾರಿ ಬಾತ್ರೂಮ್ ಹೋಗ್ತಾರಂತೆ ಇಪ್ಪತ್ನಾಲ್ಕು ಗಂಟೆನೂ ನಿಮಗೆ ಡೈಪರ್ ಹುಡುಗರ ಜೊತೆ ಸೇರಿ ಗಾಂಜಾ ಹೊಡಿಯೋದು ಎಣ್ಣೆ ಹೊಡಿಯೋದು ಸಿಗರೆಟ್ ಸೇದೋದು ಅದು ಇದು ಮಾಡಿ ಕಲ್ತಿ ಶುಗರ್ ಬರುತ್ತೆ. ನಮ್ಮ ದುನಿಯಾ ವಿಜಯ್ ಸರ್ ಒಂದು ಅದ್ಭುತವಾದಂತ ಸಿನಿಮಾ ಮಾಡಿದ್ದಾರೆ. ವಯಸ್ಸಿನ ಮಕ್ಕಳು ಯಾವ ರೀತಿ ತಮ್ಮ ಜೀವನವನ್ನ ಬಲಿಪಶು ಮಾಡ್ಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ವಿವರವನ್ನ ಸಿನಿಮಾದಲ್ಲಿ ತೋರಿಸಿದ್ರು. ಅದೇ ಒಂದು ದುರ್ಸ್ಥಿತಿಯ ಕಥೆಯನ್ನ ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೀನಿ. ನಿಮ್ಗೆ ಅಷ್ಟು ಈಸಿಯಾಗಿ ಎಲ್ಲಿ ಸಿಕ್ತಿತ್ತು ನಿಮ್ಗದು? ನಮ್ಮ ಮನೆಯವರು ಅಡಿಕ್ಟ್ ಆಗಿದಾರ ಇಲ್ವಾ ಅನ್ನೋದ್ರ ಬಗ್ಗೆ ಜಾಸ್ತಿ ಗಮನ ಹರಿಸ್ತಾರೆ. ನೀವೇನೋ ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಇದೊಂದು ಸ್ವಲ್ಪ ಶೇಡ್ ತೆಗಿರಿ. ಹುಟ್ಟಿ ತಮ್ಮ ನಿನ್ನ ಫೋನ್ ಮಾಡ್ಬೇಡ ಅಂತ ಹೇಳ್ತಾರೆ. ನೀವು ಮನೆಗೆ ಕರೆಕ್ಟ್ ಆಗಿ ನೀವು ದುಡ್ದಂತ ಹಣವನ್ನ ಮನೆಗೆ ಕೊಟ್ಟಿದ್ರೆ ಇವತ್ತು ಕೈ ಮುಗಿದು ನಿಲ್ಲುವಂತ ಪರಿಸ್ಥಿತಿ ಬರ್ತೈತಾ? ನೋಡಿ ನೋಡೋದಕ್ಕೆ ಭಯಂಕರವಾಗಿದೆ. ವರುಣ್ ಅಂತನಾ? ಯಾವ ಊರು? ಮದ್ರೆ ಹತ್ರ ಬ್ಯಾತ ಅಂತ. ಏನ್ ಈ ಮಳೆಯಲ್ಲಿ ಇಷ್ಟೊತ್ತಲ್ಲಿ ನಡ್ಕೊಂಡ್ ಬರ್ತಾ ಇದೀರಲ್ಲ? ಯಾರು ನೋಡೋರು ಇಲ್ವಾ? ಎಷ್ಟು ವಯಸ್ಸು ಎಷ್ಟು ನಿಮ್ಗೆ? ಇಪ್ಪತ್ತು ವರ್ಷನಾ? ಏನಿದು ಇಪ್ಪತ್ತು ವರ್ಷ ಅಂತೀರಾ? ಹಿಂಗಿದ್ದೀರಾ? ಆರೋಗ್ಯ ಸಮಸ್ಯೆ. ಸ್ನೇಹಿತರೆ ನಮಸ್ಕಾರ, ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇವ್ರ ಹೆಸರು ಬಂದ್ಬಿಟ್ಟು ವರುಣ್ ಅಂತ. ಕೇವಲ ಇಪ್ಪತ್ತು ವರ್ಷ. ನಾನು ಒಂದೇ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಮನೆಯಲ್ಲೂ ಕೂಡ ವಯಸ್ಸಾಗಿರುವಂಥ ಅಂದರೆ ವಯಸ್ಸಿಗೆ ಬಂದಿರುವಂಥ ಮಕ್ಕಳಿದ್ದಾರಾ? ಹಾಗಾದರೆ ತಪ್ಪದೇ ಈ ವಿಡಿಯೋನ ಖಂಡಿತವಾಗ್ಲೂ ನೀವು ನೋಡಬೇಕು, ಜೊತೆಗೆ ನಿಮ್ಮ ಮಕ್ಕಳಿಗೂ ತೋರಿಸ್ಲೇಬೇಕು. ಈ ವರುಣನ್ನು ಈ ಯುವಕನ ವಯಸ್ಸು ಇಪ್ಪತ್ತು, ಆದರೆ ಇವನು ಒಂದು ದಿನಕ್ಕೆ ಮೋಷನ್ಗೆ ಎಷ್ಟು ಹೋಗ್ತಾನೆ ಗೊತ್ತಾ? ಅಂದರೆ ಬಾತ್ರೂಮ್ಗೆ ಎಷ್ಟು ಹೋಗ್ತಾನೆ ಗೊತ್ತಾ? ಬರೋಬ್ಬರಿ ಇಪ್ಪತ್ತರಿಂದ ಇಪ್ಪತ್ತೆರಡು ಬಾರಿ ಬಾತ್ರೂಮ್ಗೆ ಹೋಗ್ತಾರಂತೆ. ಅದು ಯಾಕೆ ಏನು ಅಂತ ನಾನು ಅವ್ರ ಬಾಯಲ್ಲೇ ಕೇಳಿಸ್ತೀನಿ. ಜೊತೆಗೆ ಇಷ್ಟು ಕಠಿಣವಾದಂಥ ಶಿಕ್ಷೆ ಭಗವಂತ ಅವ್ರಿಗೆ ಯಾಕೆ ಕೊಟ್ಟರೋ ನನಗೆ ಗೊತ್ತಿಲ್ಲ. ಆದರೆ ಕೊನೆಯದಾಗಿ ಈ ಒಂದು ಸ್ಥಳದಲ್ಲಿರ್ತಕ್ಕಂಥ ಭಗವಂತನೇ ವರುಣ್ ಅವ್ರನ್ನ ಇಲ್ಲಿಗೆ ಕರೆಸ್ಕೊಂಡಿದ್ದಾರೆ. ಅದು ಯಾಕೆ ಏನು ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ನೀವು ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಬೇಕು, ಜೊತೆಗೆ ಈ ವಿಡಿಯೋನ ಇನ್ನೊಬ್ರಿಗೆ ಶೇರ್ ಮಾಡಬೇಕು, ಜೊತೆಗೆ ನಿಮ್ಮ ಮನೆಯ ಮಕ್ಕಳಿಗೆ ಖಂಡಿತವಾಗಿಯೂ ಅವರು ಚಿಕ್ಕವರಾಗಿರಲಿ ದೊಡ್ಡವರಾಗಿರಲಿ ಖಂಡಿತವಾಗಿಯೂ ಈ ವರುಣ್ ಅವರ ಕಥೆಯನ್ನ ಪ್ರತಿಯೊಬ್ಬರಿಗೂ ತೋರಿಸ್ಬೇಕು. ಅವಾಗಲೇ ನಿಜವಾಗ್ಲೂ ಈ ಒಂದು ಕೆಲಸಕ್ಕೆ ಒಂದು ಅರ್ಥ ಸಿಗುತ್ತೆ, ಜೊತೆಗೆ ನಿಮ್ಮ ಮನೆಯ ಮಕ್ಕಳು ಏನು ಮಾಡ್ತಿದ್ದಾರೆ, ಅವರ ಜೀವನ ಶೈಲಿ ಹೇಗಿದೆ, ಅವರ ಜೀವನದಲ್ಲಿ ಇಡುವಂತ ಹೆಜ್ಜೆ ಹೇಗಿರುತ್ತೆ, ಹೇಗಿರಬೇಕು ಅನ್ನೋದು ಇಲ್ಲಿ ನಿರ್ಧಾರ ಆಗುತ್ತೆ. ಸೊ ಪ್ರತಿಯೊಬ್ಬರು ಕೂಡ ತಪ್ಪದೆ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ಇಷ್ಟೊತ್ತು ರಾತ್ರಿಲಿ ಭಯಂಕರವಾದಂತ ಮಳೆ ಕೂಡ ಬರ್ತಾ ಇದೆ. ಸೊ ಈ ಮಳೆಯಲ್ಲೂ ಕೂಡ ಆ ವ್ಯಕ್ತಿ ಇಲ್ಲಿ ಹುಡುಕೊಂಡು ಬಂದಿದ್ದಾರೆ ಅಂದ್ರೆ ಕಾರಣ ಏನು, ಅವರ ಲೈಫ್ ಅಲ್ಲಿ ಏನಾಗಿದೆ, ಅವ್ರು ಯಾಕೆ ಇಷ್ಟು ಸೊರಗೋಗಿದ್ದಾರೆ, ಊಟ ಮಾಡಿ ಎಷ್ಟು ದಿವಸ ಆಯ್ತು, ಜೊತೆಗೆ ತಂದೆ ತಾಯಿ ಇದಾರಾ ಇಲ್ವಾ, ಬಂಧು ಬಳಗ ಇದಾರಾ ಇಲ್ವಾ, ಅವ್ರು ಎಲ್ಲರೂ ಇದ್ರು ಕೂಡ ಇವನು ಯಾಕೆ ಆಚೆ ಬಂದ, ಅಂದ್ರೆ ಈ ಯುವಕ ಯಾಕೆ ಆಚೆ ಬಂದ, ಇವನ ಲೈಫ್ ಏನಾಗಿದೆ ಇವತ್ತು, ಈ ರೀತಿ ದುಸ್ಥಿತಿ ಬರೋದಕ್ಕೆ ಮುಖ್ಯವಾದ ಕಾರಣ ಏನು ಅಂತ ತಿಳ್ಕೊಬೇಕು ಅಂದ್ರೆ ಈ ವಿಡಿಯೋನ ಕಂಟಿನ್ಯೂ ಆಗಿ ಪ್ರತಿಯೊಬ್ರು ಕೂಡ ನೋಡ್ಲೇಬೇಕು. ಕೇವಲ ಇಪ್ಪತ್ತು ವರ್ಷದ ವರುಣನ ಈ ಯುವಕ ತನ್ನ ಜೀವನನೇ ಸರ್ವ ನಾಶ ಮಾಡ್ಕೊಂಡ್ಬಿಟ್ಟಿದ್ದಾನೆ ಆತ ಕಲ್ತಂತ ದುರ್ಚಟಗಳಿಂದ. ಏನದು ದುರ್ಚಟ, ಯಾಕೆ ಈತನ ಜೀವನ ಇವತ್ತು ಬೀದಿಗೆ ಬಂದಿದೆ, ಯಾಕೆ ಏನಾಗಿದೆ ಆತನ ಲೈಫಲ್ಲಿ, ಅವನ ಬಾಯಲ್ಲೇ ಅಂದ್ರೆ ಅವರ ಬಾಯಲ್ಲೇ ತಿಳ್ಕೊಳ್ಳೋ ಒಂದು ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಮುಖ್ಯವಾಗಿ ಯುವಕರ ಒಂದು ಪರಿವರ್ತನೆಗಾಗಿ, ಯುವಕರ ಜೀವನ ಬದಲಾವಣೆಗಾಗಿ. ನಿಜವಾಗ್ಲೂ ಇವತ್ತು ಈ ಒಬ್ಬ ಯುವಕ ತನ್ನ ಜೀವನವನ್ನು ಸರ್ವನಾಶ ಮಾಡಿಕೊಂಡು, ತಾನು ನಿಜವಾಗ್ಲೂ ಹೇಳ್ತಿದ್ದೀನಲ್ಲ ಕಣ್ಣೀರಲ್ಲ ರಕ್ತದಲ್ಲಿ ಅಂದರೆ ರಕ್ತ ಕಣ್ಣೀರು ಬರುವಂಥ ಪರಿಸ್ಥಿತಿ ಆತನಿಗಿದೆ ಇವತ್ತು. ಆದರೂ ಕೂಡ ಈ ಒಂದು ವಿಡಿಯೋ ನೋಡುವಂಥವರು ನೂರರಲ್ಲಿ ಒಬ್ಬರಾದರೂ ಅರ್ಥ ಮಾಡಿಕೊಂಡ್ರೆ ಈ ವಿಡಿಯೋಗೆ ಒಂದು ಅರ್ಥ ಸಿಗುತ್ತೆ. ಮೊದಲನೇದಾಗಿ ವರುಣ್ ಅವರೇ, ನಿಮ್ದು ಯಾವೂರು? ನಮ್ಮ ಮದ್ರೆ ಹತ್ರ ಬ್ಯಾತ ಅನ್ಬಿಟ್ಟು. ಜೋರಾಗಿ ಮಾತಾಡಿ, ಏನಾಗಿದೆ ನಿಮ್ಗೆ, ಯಾಕೆ ಇಷ್ಟು ವೀಕ್ ಇದ್ದೀರಾ ನೀವು? ನನಗೆ ಏನಂದ್ರೆ ಊಟ ಮಾಡಿದ ತಕ್ಷಣ ಲೂಸ್ ಮೋಷನ್ ಆಗುತ್ತೆ. ಊಟ ಮಾಡಿದ ತಕ್ಷಣ ಲೂಸ್ ಮೋಷನ್ ಆಗುತ್ತೆ ಅಂದ್ರೆ ಊಟ ಮಾಡಿದ ತಕ್ಷಣ ಲೂಸ್ ಮೋಷನ್ ಅಂದ್ರೆ ಯಾವ ತರ?
ಅಂದ್ರೆ ಊಟ ಏನ್ ಮಾಡಿರ್ತೀನೋ ಅದ ಹಂಗೆ ಮಾತ್ರ ಮಲ್ಕೊಂಡು. ಯಾಕೆ ಇದನ್ನ ಕೇಳಿದೆ ಅಂದ್ರೆ ಇವರು ಈಗ ಊಟ ಮಾಡಿದ್ರೆ ಅದು ಇಮಿಡಿಯೇಟ್ ಆಗಿ ಆಚೆ ಹೋಗುತ್ತೆ. ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ನೀವು ಈಗ ಊಟ ಮಾಡಿದ್ರೆ ಅದು ಇಮಿಡಿಯೇಟ್ ಆಗಿ ಆಚೆ ಹೋಗುತ್ತೆ. ಒಂದು ದಿನಕ್ಕೆ ನೀವು ಎಷ್ಟು ಸತಿ ಮೋಷನ್ ಹೋಗ್ತೀರಾ? ಎಷ್ಟು ಸಲ ಅಂದ್ರೆ ನನಗೆ ಲೆಕ್ಕ ಇಲ್ಲ, ಅಷ್ಟು ಸಲ ಒಂದು ಅಂದಾಜು ನಿಮಗೆ ಗೊತ್ತಿರಲ್ಲ. ಒಂದು 20 ಸಲ ಮೇಲೆ ಹೋಗ್ತೀನಿ. 20 ಸತಿ ಮೇಲೆ ಹೋಗ್ತೀರಾ? ಯಾಕೆ ಕಂಟ್ರೋಲ್ ಮಾಡಕ ಆಗದೇನೆ ನಾನಷ್ಟು ನಾನೇ ಬಾತ್ರೂಮ್ ಮಾಡ್ಕೊಂಡು ಬಿಡ್ತೀನಿ ಅಂದ್ಬಿಟ್ಟು ಡೈಪರ್ ಸಹ ಹಾಕೊಂಡಿರ್ತೀನಿ. ಓ 24 ಗಂಟೆನೂ ನಿಮಗೆ ಡೈಪರ್ ಗಳಬೇಕು ಇವಾಗ. ಇರಲೇಬೇಕು. ನೀವು ಒಂದ್ಸತಿ ವಾಶ್ರೂಮ್ ಹೋಗಿ ಬಂದ್ರೆ ಡೈಪರ್ ಚೇಂಜ್ ಮಾಡ್ಕೊಂಡು ಬರಬೇಕು. ನೀರು ಕುಡಿದ ಸಕ್ಕ ನೀರು ತರನೇ ಬರ್ತಾ ಇರುತ್ತೆ. ಈಗ ಜನ ನೋಡಿ ಅಸಹ್ಯ ಪಟ್ಕೊಂತಾರೆ ಅಂದ್ಬಿಟ್ಟು ಡೈಪರ್ ಹಾಕೊಂಡಿರ್ತೀನಿ ಯಾವಾಗ. ಇಷ್ಟು ದಿನ ಎಲ್ಲಿದ್ರಿ ನೀವು? ಇಲ್ಲಿ ಬಸ್ ಸ್ಟಾಪ್ ಅಲ್ಲಿ ಮಲ್ಕೊಂತಿದ್ದೆ ಅಂದ್ರೆ ಫಸ್ಟ್ ಚೆನ್ನಾಗಿದೆ, ಆರೋಗ್ಯವಾಗಿದ್ದಾಗ ನಾನೇ ದುಡ್ದು ತಿನ್ಕೊಂಡು ನಾನೇ ನನ್ನ ಲೈಫ್ ನಾನೇ ನೋಡ್ಕೊಂಡು ಹೋಗ್ತಿದ್ದೆ. ಏನು ಕೆಲಸ ಮಾಡ್ತಿದ್ರಿ ವರುಣ ಅವರು? ಇನ್ನು ಕೆಳಗಡೆ ಬನ್ನಿ. ಪೆಟ್ರೋಲ್ ಬಂಕ್ ಅಲ್ಲಿ ವರ್ಕ್ ಮಾಡ್ತಿದ್ದೆ. ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ರಿ? ಅಪ್ಪ ಅಮ್ಮ ಇದಾರಾ ನಿಮ್ಗೆ? ಅಪ್ಪ ಅಮ್ಮ ಇಲ್ಲ. ಅಪ್ಪ ಅಮ್ಮ ಇಲ್ಲ. ಅಣ್ಣ ತಮ್ಮ? ತಂದೆ ಇದಾರೆ, ಇಬ್ರು ಇದಾರೆ. ಒಬ್ಬ ನಮ್ಮ ಅಜ್ಜಿ ಮನೆ ಇದ್ದಾರೆ, ಇನ್ನೊಬ್ಬ ನಮ್ಮ ಮಾವನ ಮನೆ ಇದ್ದಾರೆ. ಮಾವನ ಮನೆ ಇದ್ದಾರೆ. ನೀವು ಮಾವನ ಮನೆಯಲ್ಲಿ ಇದ್ರಾ? ನಾವು ಇದ್ದ SSLCಗೆ ತನಕ ನಮ್ಮ ಮಾವನ ಮನೆಯಲ್ಲಿ ಇದ್ದೆ. ಯಾಕೆ ಮಾವನ ಮನೆಯಿಂದ ಆಚೆ ಬಂದ್ರಿ ನೀವು? ಹಿಂಗೆ ಅವಾಗ ಶುಗರ್ ಬಂತು. ಶುಗರ್ ಬಂದ್ರಿಂದ ನಮ್ಮ ಅತ್ತೆ ಯಾರು ನೋಡ್ಕೊಂತಾರಿಲ್ಲ. ನನಗೆ ನೇರವಾಗಿ ಹೇಳಬೇಕು ನೋಡಿ, ನಿಮ್ಮ ಮಾವನ ಮನೇಲಿ ಇದ್ರಿ ನೀವು, ನಿಮ್ಮ ಮಾವನ ಮನೇಲಿ ಏನಾರ ಸಮಸ್ಯೆ ಅಂದ್ರೆ ನೀವು ನೋಡ್ಕೊಂತಾ ಇದ್ರ? ಅವ್ರು ಚೆನ್ನಾಗಿ ನೋಡ್ಕೊಂತ ಇದ್ರು, ಬಟ್ ನಾನು ದುಡ್ದಿದ್ದಾನೆ ಯಾರು ಅವ್ರು ಕೊಡ್ತಾರಲಿಲ್ಲ. ಇಲ್ಲಿದೆ ವಿಷಯ, ನೀವು ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ರಿ. ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡುವಾಗ ನಿಮ್ಗೆ ಸಂಬಳ ಬರ್ತಾ ಇತ್ತು ಅಲ್ವಾ? ಈ ಸಂಬಳ ಬರುವಂತ ಹಣವನ್ನ ಏನೇನ್ ಮಾಡ್ತಾ ಇದ್ರಿ ನೀವು, ನೇರವಾಗಿ ಹೇಳ್ಬೇಕು ನನಗೆ. ಹುಡುಗರ ಜೊತೆ ಸೇರಿ ಗಾಂಜಾ ಹೊಡಿಯೋದು, ಎಣ್ಣೆ ಹೊಡಿಯೋದು, ಸಿಗರೆಟ್ ಸೇದೋದು, ಅದು ಇದು ಮಾಡಿ ಕಲ್ತಿ ಶುಗರ್ ಬರುತ್ತೆ ಬಂತು. ಎಷ್ಟನೇ ವಯಸ್ಸಿಗೆ ನೀವು ಗಾಂಜಾ ಸ್ಟಾರ್ಟ್ ಮಾಡಿದ್ರಿ? 16 ವರ್ಷ SSLC ಆದ್ಮೇಲೆ. SSLCಗೆ ನೀವು ಗಾಂಜಾ ಸ್ಟಾರ್ಟ್ ಮಾಡ್ಬಿಟ್ರಿ? ಟ್ಯಾಬು, ಗಾಂಜಾ, ಎಲ್ಲ ಅಭ್ಯಾಸಗಳು ಎಲ್ಲಿ ಸಿಕ್ತಿತ್ತು ನಿಮ್ಗೆ? ಇದು ಇಷ್ಟು ಈಸಿಯಾಗಿ ಇವತ್ತು ಕಾನೂನಲ್ಲಿ ಅದು ಎಲ್ಲೂ ಸಿಗೋದೇ ಇಲ್ಲ ಅಂತ ಹೇಳ್ತಾರೆ, ನಿಮ್ಗೆ ಅಷ್ಟು ಈಸಿಯಾಗಿ ಎಲ್ಲಿ ಸಿಕ್ತಿತ್ತು ನಿಮ್ಗೆ? ಅಲ್ಲಿ ಹೋಗಿ ಒಂದೊಂದ್ ಕಡೆಯಿಂದ ಒಂದೊಂದ್ ಕಡೆ ಕಾಂಟ್ಯಾಕ್ಟ್ ಮಾಡಿ ತರ್ಸ್ಕೊಂತ. ಯಾಕೆ ಅದನ್ನ ಸೇದ್ಲೇಬೇಕು ಅಂತ ತಮ್ಗೆ ಅನಿಸ್ತಾ ಇತ್ತು? ಒಂದು ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿದ್ರಿ, ಅದಕ್ಕಿಂದ ಸೇದ್ಬೇಕಾಗಿತ್ತು. ನೋಡಿ ಸ್ನೇಹಿತರೆ, ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ರೀಸೆಂಟ್ ಆಗಿ ನಮ್ಮ ದುನಿಯಾ ವಿಜಯ್ ಸರ್ ಒಂದು ಅದ್ಭುತವಾದಂತ ಸಿನಿಮಾ ಮಾಡಿದ್ದಾರೆ, ನಾನು ಕೂಡ ಹೋಗಿ ವೀಕ್ಷಣೆ ಮಾಡಿದೆ. ಇವತ್ತಿನ ಚಿಕ್ಕ ವಯಸ್ಸಿನ ಮಕ್ಕಳು ಯಾವ ರೀತಿ ತಮ್ಮ ಜೀವನವನ್ನ ಬಲಿಪಶು ಮಾಡ್ಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ವಿವರವನ್ನ ಸಿನಿಮಾದಲ್ಲಿ ತೋರಿಸಿದ್ರು. ಆದ್ರೆ ಒಂದಷ್ಟು ಜನ ಅದನ್ನೂ ಕೂಡ ಸಹಿಸ್ಕೊಳಕ್ ಆಗದೇ ಇರುವಂತವ್ರು ಅದನ್ನೂ ಕೂಡ ವಿರೋಧ ಮಾಡಿದ್ರು. ಆದ್ರೆ ನನ್ನ ಮನಸ್ಫೂರ್ತಿಯಾಗಿ ಹೇಳ್ತೀನಿ, ನಿಜವಾಗ್ಲೂ ಆ ಸಿನಿಮಾನ ಪ್ರತಿಯೊಬ್ಬ ಮಗುವಿಗೂ ತೋರಿಸ್ಲೇಬೇಕು. ಇವತ್ತು ಅಂಥದ್ದೇ ಒಂದು ದುರ್ಸ್ಥಿತಿಯ ಕಥೆಯನ್ನ ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೀನಿ. ಈ ವರುಣ ಅನ್ನೋ ವ್ಯಕ್ತಿಯ ಈಗ ತಂದೆ ತಾಯಿ ಕೂಡ ತೀರೋಗ್ತಾರೆ, ಅದಾದ ನಂತರ ಇವರು ಕಂಪ್ಲೀಟ್ ಆಗಿ ಚಿಕ್ಕಪ್ಪನ ಮನೆಯಿಂದ ಕೂಡ ಆಚೆ ಬರ್ತಾರೆ. ಆಚೆ ಬಂದು ಒಂದು ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ. ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಆತನಿಗೆ ಇದ್ದಂತ ಸ್ನೇಹಿತರ ಒಂದು ಸವಾಸ ಅಂತ ಏನ್ ಹೇಳ್ತೀವಿ ನೋಡಿ, ನಾವು ಪ್ರತಿಯೊಂದು ಬಾರಿ ನಾವು ಯಾರ ಸ್ನೇಹ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಸ್ನೇಹಿತರೆ. ನಮ್ಮನ್ನ ಕೆಡ್ಸೋಕೆ 100 ಜನ ಬಂದ್ರು, ಕೆಡಬಾರ್ದು ಅನ್ನೋ ಬುದ್ಧಿ ನಮ್ಮಲ್ಲಿರ್ಬೇಕು. ಸೊ ಮುಖ್ಯವಾಗಿ ಇವರು ತಮ್ಮ ಜೀವನವನ್ನ ಹಾಳು ಮಾಡೋದಕ್ಕೆ ಮುಖ್ಯವಾದ ಕಾರಣ ಗಾಂಜಾ, ಟ್ಯಾಬು. ಮತ್ತೆ ಟ್ಯಾಬ್ ಅಂದ್ರೆ ನನಗೆ ಅದ್ರಷ್ಟೇ ಗೊತ್ತು, ಅದ್ರ ಮುಂದಿನ ಹೆಸರುಗಳೆಲ್ಲ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಗಾಂಜಾ ಅನ್ನೋದೊಂದು ಬಾಯಲ್ಲಿ ಬೇಗ ಬರುತ್ತೆ. ಯಾಕಂತ ಹೇಳಿದ್ರೆ ಇವತ್ತಿನ ನಿಜವಾಗ್ಲೂ ಹೇಳ್ತೀನಿ ಕೇಳಿ, ಹೈಸ್ಕೂಲ್ ಮಕ್ಕಳಿಗೆ ಸಿಗ್ತಾ ಇದೆ ಗಾಂಜಾ. ಹೌದಪ್ಪ, ಹೈಸ್ಕೂಲ್ಗೆ ಹೋಗೋ ಮಕ್ಕಳ ಕೈಗೆ ಗಾಂಜಾ ಸಿಗ್ತಾ ಇದೆ, ಟ್ಯಾಬ್ಗಳು ಸಿಗ್ತಾ ಇದೆ ಅಂದ್ರೆ ನಮ್ಮ ಸರ್ಕಾರ ಅದೇನು ಕಣ್ಣು ಮುಚ್ಕೊಂಡು ಕೂತಿದೆಯೋ ಏನೋ ನನಗಂತೂ ಗೊತ್ತಿಲ್ಲ. ನೋಡಿ, ಈ ಗಾಂಜಾ, ಟ್ಯಾಬು, ಇನ್ನು ಅನೇಕ ದುರ್ಚಟಗಳು, ಜೊತೆಗೆ ಡ್ರಿಂಕ್ಸು ಮತ್ತೆಲ್ಲ ಹೇಳಿದ್ರು, ಇನ್ನು ಏನೇನಿದೆಯೋ ಗೊತ್ತಿಲ್ಲ. ಆದ್ರೆ ಇಷ್ಟು ದುರ್ಚಟಗಳನ್ನ ಮಾಡಿ ಇವತ್ತು ಕಂಪ್ಲೀಟ್ ಅವರ ಅನಾರೋಗ್ಯದಿಂದ ಬಳಲ್ತಾ ಇದಾರೆ, ಅವ್ರಿಗೆ ಆರೋಗ್ಯ ಕೆಟ್ಟೋಗಿದೆ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ನಿಮ್ಮನ್ನ ಈ ರೀತಿ ತೋರಿಸ್ತಾ ಇದೀನಿ ಅಂತ. ನಿಮ್ಮಿಂದ 100 ಜನ ಈಗ ಹಾಳಾಗಿರೋರ್ ಬುದ್ಧಿ ಕಲಿಬೇಕು. ನೀವೇನ್ ಹೇಳ್ತೀರಾ? ಈ ತರ ಯಾರು ಮಾಡಕ್ ಹೋಗ್ಬೇಡಿ, ಯಾರು ಅಪ್ಪ ಅಮ್ಮನ್ ಬಿಟ್ಟು ಮನೆಯಿಂದ ಆಚೆ ಬರಬೇಡಿ, ದುಷ್ಟಗಳಿಗೆ ಅಡಿಕ್ಟ್ ಆಗಿ ಯಾರು ಹಾಳಾಗ್ಬೇಡ್ರಿ. ನನ್ ಜೀವನ ನೋಡಿ ನಾನು ಹಿಂಗಾಗಿದ್ದೀನಿ, ನೀವ್ ಯಾರು ಈ ತರ ಆಗಕ್ ಹೋಗ್ಬೇಡಿ, ಎಲ್ಲ ಒಳ್ಳೆ ಸ್ನೇಹಿತರ ಜೊತೆ ಸಹವಾಸ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಷ್ಟು ತಿಂಗಳು ಅಥವಾ ಎಷ್ಟು ವರ್ಷಗಳಿಂದ ನೀವು ಈ ತರ ಒಂದು ದುರ್ಸ್ಥಿತಿಯಲ್ಲಿ ಜೀವನ ಕಳೀತಾ ಇದ್ದೀರಾ? ಸುಮಾರು ಒಂದ್ ವರ್ಷದಿಂದ ಈ ತರ ಪ್ರಾಬ್ಲಮ್ ಆಗಿದೆ. ಒಂದು ವರ್ಷದಿಂದ ನಿಮ್ಗೆ ನಿಮ್ಮ ಸ್ನೇಹಿತರು ಇದ್ರಲ್ಲ ನಿಮ್ ಜೊತೆ ಪಾರ್ಟ್ನರ್ಸ್, ಗಾಂಜಾ ಹೊಡಿತಿದ್ರು, ಟ್ಯಾಬ್ ಸೇರ್ತಿದ್ರು ಅಥವಾ ಎಣ್ಣೆ ಹೊಡಿತಿದ್ರು, ಪಾರ್ಟಿ ಮಾಡಕ್ ಎಲ್ಲಿದ್ದಾರೆ? ಯಾರು ಬಂದಿಲ್ಲ. ಯಾಕೆ ಬಂದಿಲ್ಲ? ನೀವೆಲ್ಲ ಒಳ್ಳೆ ಸ್ನೇಹಿತರಲ್ವಾ? ಯಾಕಂದ್ರೆ ಎಲ್ಲ ದುಡ್ಡಿದ್ರೆ ದುಡ್ಡಿದ್ದಾಗ ಎಲ್ಲ ಬರ್ತಿದ್ರು, ದುಡ್ಡು ಇವಾಗ ನನ್ನ ಹತ್ರ ಏನು ಇಲ್ಲ, ಯಾರು ಬರ್ತಿಲ್ಲ. ಮತ್ತೆ ಇವಾಗ ನೀವು ಈ ಒಂದು ವರ್ಷದಲ್ಲಿ ಕಲ್ತಂತ ಪಾಠ ಏನು? ನಾನು ಚೆನ್ನಾಗಿದ್ರೆ
ನಾನು ಚೆನ್ನಾಗಿರ್ಬೇಕು, ನಾನು ಯಾರ ಜೊತೆ ಸಹವಾಸನೂ ಮಾಡಬಾರ್ದು, ನಾನೇನು ಹ್ಯಾಬಿಟ್ ಮಾಡಬಾರ್ದು ಅಂತ ಬುದ್ಧಿ ಕಲ್ತಿದ್ದೀನಿ. ಸ್ನೇಹಿತರೆ ನೋಡಿದ್ರಲ್ಲ 20 ವರ್ಷದ ವರುಣ್ ಅವರ ಜೀವನ ಏನಾಗಿದೆ ಅಂತ. ನೀವು ಕೂಡ ನಿಮ್ಮ ಮನೆಗಳಲ್ಲಿ ದಯವಿಟ್ಟು ಮಕ್ಕಳು ಏನು ಮಾಡ್ತಿದ್ದಾರೆ, ಯಾರ ಸಹವಾಸ ಮಾಡ್ತಿದ್ದಾರೆ, ಯಾವುದೆಲ್ಲ ದುರ್ಚಟಗಳನ್ನು ಅಳವಡಿಸ್ಕೊಂಡಿದ್ದಾರೆ, ಬೆಟ್ಟಿಂಗ್ ಆಗಿರ್ಬೋದು, ಇನ್ನೂ ಮತ್ತೊಂದು ಮೋಜು ಮಸ್ತಿ ಎಣ್ಣೆ ಗಾಂಜಾ ಇನ್ನೊಂದು ಮತ್ತೊಂದು 1000 ಇದೆ ಸ್ನೇಹಿತರೆ. ಸೊ ಅದರಲ್ಲಿ ಯಾವುದಾರ ಒಂದಕ್ಕಾದರೂ ನಮ್ಮ ಮನೆಯವರು ಅಡಿಕ್ಟ್ ಆಗಿದ್ದಾರ ಇಲ್ವಾ ಅನ್ನೋದ್ರ ಬಗ್ಗೆ ಜಾಸ್ತಿ ಗಮನ ಹರಿಸಿ. ಯಾಕಂತೇಳಿದ್ರೆ ಇವತ್ತಿನ ಎಷ್ಟೋ ಯುವಕರು ನಿಜವಾಗ್ಲೂ ಉಚ್ಚರಾಗಿ ಅಲಿತಾ ಇದ್ದಾರೆ, ಹೇಳಬಾರ್ದು ಸ್ನೇಹಿತರೆ. ಅಂತ ಒಂದು ದುರ್ಸ್ಥಿತಿಯಲ್ಲಿ ಇನ್ನು 18 ವರ್ಷದವರು 16 ವರ್ಷದವರು ಗಾಂಜಾ ಹೊಡಿತಾರೆ, ಇನ್ನೊಂದು ಮಾಡ್ತಾರೆ, ಮತ್ತೆ ಈಗಿನ ಪರಿಸ್ಥಿತಿ 20 ವರ್ಷಕ್ಕೆ 15 ವರ್ಷಕ್ಕೆ 30 ವರ್ಷಕ್ಕೆ ಎಲ್ಲ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ಸತ್ತೋಗ್ತಾ ಇದ್ರೆ ಜನ ಅಂದ್ರೆ ಅದಕ್ಕೆ ರೀಸನ್ ಏನಂತ ನಿಜವಾಗ್ಲೂ ಗೊತ್ತಿಲ್ಲ. ಸೊ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ನಾನು ಸಂಪೂರ್ಣವಾಗಿ ನಿಮ್ಗೆ ತೋರ್ಸಕ್ ಇಷ್ಟಪಡ್ತೀನಿ. ಸರ್ ನೀವೇನೋ ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಇದೊಂದು ಸ್ವಲ್ಪ ಶೇಡ್ ತೆಗೀರಿ ತೆಗೀರಿ ತೆಗೀರಿ. ಯಾಕೆ ಗೊತ್ತಾ, ನಿಮಗೆ ಬಂದಿರೋ ಪರಿಸ್ಥಿತಿ ಮತ್ತೊಬ್ರಿಗೆ ಬರಬಾರ್ದು. ನೋಡ್ಕೊಳ್ಳಿ, ನಿಮ್ಮ ಮನೆಯಲ್ಲೂ ಕೂಡ ನಿಮ್ಮ ಮಕ್ಕಳು ಏನಾದ್ರೂ ದುರ್ಚಟಗಳಿಗೆ ಬಲಿ ಆದ್ರೆ ಈ ರೀತಿ ಒಂದು ಕೆಟ್ಟ ಪರಿಸ್ಥಿತಿ ಅಂತೂ 100% ಬಂದ್ಬಿಡುತ್ತೆ. ನೋಡಿ, ಆ ಹುಡುಗ ಡೈಪರ್ ಹಾಕೊಂಡು ಒಂದು ದಿನಕ್ಕೆ 20 ಸತಿ ಮೋಷನ್ ಹೋಗ್ತಾರಂತೆ, ಯೂರಿನ್ ಪಾಸ್ ಎಷ್ಟೋ ಸತಿ ಹೋಗ್ತಾರಂತೆ. ಇವರು ಡಾಕ್ಟರ್ಗೆಲ್ಲ ತೋರಿಸಿದ್ದಾರೆ. ಏನಿದೆ ನಿಮ್ಮ ಹತ್ರ ರಿಪೋರ್ಟ್ಸ್? ಅಡ್ಮಿಟ್ ಆಗಿದೆ. ಏನ್ ಹೇಳ್ತಾರೆ ಡಾಕ್ಟರ್? ಕಿಡ್ನಿ ಮತ್ತೆ ಲಿವರ್ ವರ್ಕ್ ಆಗ್ತಿಲ್ಲ ಅಂತ ಹೇಳ್ತಾರೆ. ಕಿಡ್ನಿ ಲಿವರ್ ವರ್ಕ್ ಆಗ್ತಿಲ್ಲ ಅಂತ ಹೇಳ್ತಿದಾರಂತೆ. ಯಾವ ಕಾರಣಕ್ಕೆ ಕಿಡ್ನಿ ಲಿವರ್ ವರ್ಕ್ ಆಗ್ತಿಲ್ಲಪ್ಪ ನಿಂಗೆ? ಅದೇನೇ ಈ ತರ ಹ್ಯಾಬಿಟ್ ಮಾಡಿ ಇದರಿಂದ ಲಿವರ್ ಎಲ್ಲ ಇಂಪ್ರೂವ್. ಇನ್ನೊಂದ್ಸತಿ ನೇರವಾಗಿ ಹೇಳಿ ಅಲ್ಲಿ. ಗಾಂಜಾ ಇದೆಲ್ಲ ಸೇರಿ ಅಡಿಕ್ಟ್ ಆಗಿದೆ, ಇನ್ಫೆಕ್ಷನ್ ಆಗಿದೆ ಅಂತ ಡಾಕ್ಟರ್ ಹೇಳ್ತಿದ್ದಾರೆ, ಚೆಕ್ ಮಾಡಿಸಿರುತ್ತೆ. ಗಾಂಜಾ ಸೇರಿ ಟ್ಯಾಬ್ಗಳು ತಗೊಂಡು ಇನ್ನೊಂದು ಮತ್ತೊಂದು ಸಾಕಷ್ಟು ದುರ್ಚಟಗಳು ಮಾಡಿರೋದ್ರಿಂದ ನಿಮ್ಗೆ ಕಿಡ್ನಿ ಲಿವರ್ ಸಮಸ್ಯೆಗೆ ಒಳಗಾಗಿದೆ ಅಂತ ಡಾಕ್ಟರ್ ಹೇಳ್ತಿದ್ದಾರೆ. ನಿಮ್ಮ ಹತ್ರ ರಿಪೋರ್ಟ್ಸ್ ಎಲ್ಲ ಇದೆಯಾ? ಇದೆ. ತೋರಿಸಿ ನೋಡೋಣ. ಯಾವ ಹಾಸ್ಪಿಟಲ್ ಅಲ್ಲಿ ತೋರಿಸಿರೋದು? ಮದುವೆ ದೇವಸ್ಥಾನ. ಮದುವೆ ದೇವಸ್ಥಾನ ಹತ್ರ ಯಾವ ಹಾಸ್ಪಿಟಲ್ ಇದು? ಪೀಪಲ್ ಕೇರ್ ಹಾಸ್ಪಿಟಲ್ ಅಲ್ಲಿ ಅವರು ಟ್ರೀಟ್ಮೆಂಟ್ ತಗೊಂತಾ ಇದ್ದೀರಾ? ತಗೊಳ್ತಾ ಇದ್ದೀರಾ? ಸೊ ಇವರ ಇವಾಗ ಪೀಪಲ್ ಕೇರ್ ಅನ್ನೋ ಹಾಸ್ಪಿಟಲ್ ಅಲ್ಲಿ ಎಲ್ಲಾ ಟ್ರೀಟ್ಮೆಂಟ್ ಗಳನ್ನ ತಗೊಳ್ತಾ ಇದಾರೆ. ಇವತ್ತು ಒಂದು ಅನಾಥಾಶ್ರಮದ ಮೆಟ್ಲು ತುಣಿಯೋದಕ್ಕೆ ಕಾರಣ ಏನು? ಊಟ ಸಮಸ್ಯೆ, ಊಟ ಮಾಡ್ಬೇಕು ಅಂದ್ರೆ ಯಾರು ನಿಂದೆ ಎಲ್ಲ ಹೋಟ್ಲು ಗಿಟ್ಟಲ್ಲ ಕೇಳಿ ತಿನ್ಬೇಕು ಊಟ, ಅದರಿಂದ ಇಲ್ಲಿ ಆಶ್ರಮದ ಊಟ ಸಿಗುತ್ತೆ ಅಂತ ಇಲ್ಲಿ ಬಂದೆ. ಯಾರು ಹೇಳಿದ್ದು ನಮ್ಮ ಆಶ್ರಮದ ಬಗ್ಗೆ? ನಾನೇ ವಿಡಿಯೋಗಳೆಲ್ಲ ನೋಡ್ತೇನೆ. ಯಾವಾಗ ನೋಡ್ತಾ ಇದ್ರಿ? ಫೋನ್ ಇಂದ ಚೆನ್ನಾಗಿದ್ದಾಗ ಫೋನಲ್ಲಿ ಫೋನ್ ಇದ್ದಾರೆ ಅದ್ರಲ್ಲಿ ನೋಡ್ತೀವಿ. ನೋಡಿ ಅಪ್ಪ, ನೋಡೋದಕ್ಕೇನೆ ಭಯಂಕರವಾಗಿದೆ ನಿಜವಾಗ್ಲು. ಮಾತಾಡಿ ಮಾತಾಡಿ, ನೀವು ಮಾತಾಡಿ. ಊಟ ಸಮಸ್ಯೆ ಇದೆ, ಮಲಗಕ್ಕೆ ಜಾಗ ಇದೆ, ಇಲ್ಲಿ ಬಂದೆ. ಇವಾಗ ನಿಮ್ ಚಿಕ್ಕಪ್ಪನ ಮನೆಗೆ ಹೋದ್ರೆ ಸೇರ್ಸ್ಕೊಂತಾರ? ಯಾರು ಸೇರಿಸ್ತೇನೆ, ಯಾಕೆ ಸೇರಿಸ್ಕೊಳ್ಳಲ್ಲ? ಸಂತನ ಜೊತೆ ತಾವು ಹುಟ್ಟಿದ ತಮ್ಮನ ಫೋನ್ ಮಾಡ್ಬೇಡ ಅಂತ ಹೇಳ್ತಾರೆ. ನೀನ್ ಯಾರು ನಂಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಚಿಕ್ಕಪ್ಪ ಏನಂತಾರೆ? ನಮ್ಮ ಮಾವ ಅವರ ಹೆಂಡತಿಯಿಂದ ಹೆಂಡತಿ ಭಯ ಬಿದ್ದು ನಾನು ನೋಡ್ತೀನಿ. ಅಲ್ಲ, ಇದರಲ್ಲಿ ಅವ್ರದ್ದು ತಪ್ಪಿದೆ ಅಂತ ನಿಮ್ಗೆ ಅನ್ಸುತ್ತಾ? ಇಲ್ಲ, ನನ್ನ ತಪ್ಪು. ಕರೆಕ್ಟ್ ಅಲ್ವಾ? ನೋಡಿ, ಜೀವನ ಚೆನ್ನಾಗಿದ್ದಾಗ ನೀವು ಎಲ್ಲ ದುರ್ಚಟಗಳನ್ನ ಮಾಡಿದ್ರಿ. ನೀವು ದುಡ್ದೇ ದುಡ್ಡನ್ನ ಮನೆ ಕೊಟ್ರ? ಇಲ್ಲ, ಕೊಟ್ಟಿಲ್ಲ. ನೀವು ದುಡ್ದೇ ದುಡ್ಡಲ್ಲಿ ನೀವು ಶೋಕಿ ಮಾಡಿದ್ರಿ, ಗಾಂಜಾ ಸೇದಿದ್ರಿ, ಟ್ಯಾಬ್ ತಗೊಂಡ್ರಿ, ಮತ್ತೆ ಫ್ರೆಂಡ್ಸ್ಗಳ ಜೊತೆ ಎಣ್ಣೆ ಹೊಡೆದ್ರಿ, ಇನ್ನೂ ಬೇಡದಿರೋ ಕೆಲಸಗಳು ದುರ್ಚಟಗಳನ್ನೆಲ್ಲ ಮಾಡಿದ್ರಿ. ಇವತ್ತು ನಿಮ್ಗೆ ಏನ್ ಬಂದಿದೆ, ಬುದ್ಧಿ ಬಂದಿದೆ? ನೋಡಿ, ಇದು ನಿಜವಾದ ಪಾಯಿಂಟ್. ಇದು ಬುದ್ಧಿ ಬಂದಿದೆ, ಜೀವದ ಮೇಲೆ ಆಸೆ ಬಂದಿದೆ, ಆದ್ರೆ ಇದಕ್ಕೆ ನಿಜವಾಗ್ಲೂ ಆಶೀರ್ವಾದ ಮಾಡ್ಬೇಕಾದ್ರೆ ಅದು ಭಗವಂತನೇ. ನೋಡಿ, ಕೆಟ್ಟ ಮೇಲೆ ಬುದ್ಧಿ ಬಂದ್ರೆ ಏನೂ ಪ್ರಯೋಜನ ಇಲ್ಲ ಸ್ನೇಹಿತರೆ. ನಾವು ಕೆಡೋದಕ್ಕಿಂತ ಮುಂಚೆ, ನಮ್ಮ ಜೀವನ ಹಾಳು ಮಾಡ್ಕೊಳ್ಳೋದಕ್ಕಿಂತ ಮುಂಚೆ 100 ಸತಿ ಯೋಚನೆ ಮಾಡಬೇಕು. ನಾವು ಯಾರ ಸಹವಾಸ ಮಾಡ್ತಾ ಇದ್ದೀವಿ, ಯಾರ ಸ್ನೇಹದಲ್ಲಿ ನಾವು ಮುಳುಗೋಗಿದ್ದೀವಿ, ಯಾರಿಂದ ನಮ್ಗೆ ಒಳ್ಳೇದಾಗತ್ತೆ, ಯಾರಿಂದ ನಮಗೆ ಕೆಟ್ಟದಾಗತ್ತೆ ಅನ್ನೋದು ಅರಿವಿದ್ರೆ ಮಾತ್ರನೇ ಈ ಭೂಮಿ ಮೇಲೆ ಜೀವನ ಮಾಡೋದಕ್ಕೆ ಮನುಷ್ಯ ಸಾಧ್ಯ. ಅರ್ಥ ಮಾಡ್ಕೊಳ್ಳಿ, ಕೆಟ್ಟ ಮೇಲೆ ಇವತ್ತು ಆತನಿಗೆ ಏನೇ ಬುದ್ಧಿ ಬಂದಿರ್ಬೋದು, ಆದರೆ ಈ ಸಮಾಜ ಒಪ್ಕೊಳ್ಳೋದಕ್ಕೆ ರೆಡಿ ಇದೆಯಾ? ಆದರೆ ಖಂಡಿತವಾಗ್ಲೂ ನಾವು ಇಂಥವ್ರ ಜೀವನನೇ ಬದಲಾಯಿಸ್ಬೇಕು. ಇವತ್ತು ಅವ್ರ ದುರ್ಚಟ ಕಲ್ತಿರ್ಬೋದು, ಕಷ್ಟದಲ್ಲಿ ಸಿಕ್ಕಾಕೊಂಡಿರ್ಬೋದು. ಇವರಿಂದ ಒಂದಷ್ಟು ಜನ, ನೀವೇನಾದರೂ ಈ ಯುವಕನ ಪರಿಸ್ಥಿತಿನ ನೋಡಿ ನಾನು ಈ ರೀತಿ ಏನಾದರೂ ದುರ್ಚಟಗಳನ್ನ ಮಾಡ್ತಾ ಇರೋವಂಥವ್ರಿಗೆ ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಿಮ್ಮ ಕೈ ಮುಗಿದು ಮನವಿ ಮಾಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ನಿಮ್ಮಲ್ಲಿ ಯಾವುದಾದ್ರು ದುರ್ಚಟಗಳಿದ್ರೆ ಇವತ್ತೇ ಅದನ್ನು ಬಿಟ್ಟುಬಿಡಿ. ಯಾಕಂದರೆ ನಿಮ್ಮ ಟೈಮ್ ಚೆನ್ನಾಗಿರೋವರೆಗೆ ಮಾತ್ರ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿರುತ್ತೆ. ನಿಮ್ಮ ಟೈಮ್ ಕೆಟ್ಟೋದ್ರೆ ಇವ್ರಿಗಿಂತನೂ ಕಡೆಗಣಿಸುವಂಥ ಕಾಯಿಲೆಗೆ ನೀವು ತುತ್ತಾಗ್ಬಿಡ್ತೀರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.
ಎಷ್ಟೋ ಜನ ಇವತ್ತು ಗಾಂಜಾ ಹೊಡೆಯೋರಿದ್ದಾರೆ, ಸಿಗರೆಟ್ ಸೇದೋರಿದ್ದಾರೆ, ಇನ್ನೂ ಅನೇಕ ದುರ್ಚಟಗಳು ಮಾಡೋರಿದ್ದಾರೆ. ಒಂದೇ ಒಂದು ಮೆಸೇಜ್ ಏನು ಹೇಳಕ್ಕೆ ಇಷ್ಟಪಡ್ತೀರ ಅವ್ರಿಗೆ? ಅದೇ ಯಾರ ಜೊತೆ ಅಲ್ಲ ಒಳ್ಳೆ ಫ್ರೆಂಡ್ಸ್ಗಳ ಜೊತೆ ಸೇರಿ ಗಾಂಜಾ ಅದು ಇದು ಹ್ಯಾಬಿಟ್ ಮಾಡಬೇಡಿ, ಜೀವನ ಅನ್ನೋದು ಒಂದೇ ಸಲ ಸಿಗೋದು, ಜೀವನ ನಿಜವಾಗಿ ಉಪಯೋಗಿಸ್ಕೊಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಗಾಂಜಾ ಸೇರ್ತಾ ಇದ್ರಲ್ಲ, ಟ್ಯಾಬ್ ತಗೊಳ್ತಾ ಇದ್ರಲ್ಲ, ಯಾಕೆ ಇನ್ಫಾರ್ಮೇಶನ್ಸ್ ಅಂದ್ರೆ ಅದ್ರ ಅನುಭವಗಳು ನಮಗಿಲ್ಲ, ಅದ್ರ ಅನುಭವ ನಿಮ್ಗೆ ಆಗಿರೋದ್ರಿಂದ ನಿಮಗೆ ಏನೆಲ್ಲ ಆಗುತ್ತೆ ಮೈಯಲ್ಲಿ? ಏನಿಲ್ಲ, ಒಂದು ಸ್ವಲ್ಪ ಒಂಥರ ಖುಷಿ ಆದಂಗೆ ಆಗುತ್ತೆ, ಏನೋ ಒಂಥರ ನಮ್ದೇ ಆದ ಲೋಕದಲ್ಲಿ ನಾವು ಇದೀವಿ ಅನ್ನೋ ಥರ ಫೀಲ್ ಬರುತ್ತೆ. ಅವಾಗ ಮನೆ ಆಗಲಿ ಸಂಬಂಧಿಕರಾಗಲಿ ಏನು ನೆನಪಾಗಲ್ಲ ಇವತ್ತಿಗೂ ನೀವು ಚೆನ್ನಾಗಾದ್ಮೇಲೆ ಮಾಡ್ಬೇಕಂತ ಅನ್ಸುತ್ತಾ? ಇಲ್ಲ, ಇವಾಗ ಬುದ್ಧಿ ಜೀವನ ಮೇಲೆ ಬದುಕಬೇಕು ಅನ್ನೋ ಆಸೆ ಬಂದಿದೆ. ಇವಾಗ ನೀವು ಬದುಕಬೇಕಂತ ಆಸೆ ಬಂದ್ಬಿಟ್ಟಿದೆ, ಇವಾಗ ಏನು ಮಾಡ್ಬೇಕು? ಈಗ ನಾವು ಏನು ಮಾಡ್ಬೇಕು ಹೇಳಿ. ನೀವು ಆಲ್ರೆಡಿ ಭಗವಂತ ಕೊಟ್ಟಂಥ ಅವಕಾಶವನ್ನು ಕಳ್ಕೊಂಡಿದ್ದೀರಿ, ಭಗವಂತ ಕೊಟ್ಟಂಥ ಜೀವನವನ್ನು ಹಾಳು ಮಾಡ್ಕೊಂಡಿದ್ದೀರಿ, ತಂದೆ ತಾಯಿನೂ ಕೂಡ ಕಳ್ಕೊಂಡಿದ್ದೀರಿ. ಇವತ್ತು ನಿಮಗೆ ಯಾರು ಕೈ ಹಿಡಿತಾರೆ? ಇವತ್ತು ಅಲ್ಲ, ನಾನು ದೇವರಾಗಕ್ಕಾಗಲ್ಲ, ಮನುಷ್ಯ ಯಾವತ್ತೂ ದೇವರಾಗಕ್ಕಾಗಲ್ಲ, ಇವತ್ತು ಭಗವಂತನೇ ನಿಮ್ಮ ಕೈ ಹಿಡಿಬೇಕಲ್ವಾ? ನಿಮ್ಮ ಆರೋಗ್ಯ ಸುಧಾರಣೆ ಆಗಬೇಕು ಅಂದರೆ ಇವತ್ತು ನಿಮಗೆ ನೀವು ನಂಬಿರ್ತಕ್ಕಂಥ ದೇವರೇ ನಿಮ್ಮನ್ನು ಕಾಪಾಡಬೇಕು. ಹಾಗಾಗಿ ಕರ್ನಾಟಕದ ಜನರ ಹತ್ರ ಏನಂತ ರಿಕ್ವೆಸ್ಟ್ ಮಾಡ್ಕೊತೀರಿ? ಇದನ್ನು ನಾನು ಇಲ್ಲಿ ಒಂದಷ್ಟು ಜನ ವಯಸ್ಸಾಗಿರೋರು ಬಂದಾಗ ನಾನು ಪ್ರೌಡಲ್ಲಿ ಕೇಳ್ತೀನಿ, ಅಂದರೆ ಹೆಮ್ಮೆಯಿಂದ ಕೇಳ್ತೀನಿ, ಇಲ್ಲೊಂದಷ್ಟು ಜನ ವಯಸ್ಸಾಗಿರೋರಿದ್ದಾರೆ, ಕಾಲು ಮುರಿದೋಗಿದೆ, ಕೈ ಮುರಿದೋಗಿದೆ, ನಿಮ್ಮ ಕೈಲಾದಷ್ಟು ಸಹಕಾರ ಮಾಡಿ, ಸಹಾಯ ಮಾಡಿ ಅಂತ. ಆದರೆ ಒಬ್ಬ ವ್ಯಕ್ತಿ ತಾನು ಮಾಡಿದಂಥ ಎಲ್ಲ ತಪ್ಪುಗಳನ್ನು ಒಪ್ಕೊಂಡು ದುರ್ಚಟಗಳಿಗೆ ಬಲಿಯಾಗಿ ಈತ ತನ್ನ ಜೀವನವನ್ನೇ ಹಾಳು ಮಾಡಿಕೊಂಡು ಇವತ್ತು ನಮ್ಮ ಮುಂದೆ ಬಂದು ಕೂತಿದ್ದಾರೆ, ಇವ್ರಿಗೆ ಸಹಾಯ ಮಾಡಿ ಅಂತ ಕೇಳಬೇಕಾ ಕೇಳಬಾರ್ದ ನನಗಂತೂ ಗೊತ್ತಿಲ್ಲ. ಆದರೆ ಈತನ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಯಾರಾದರೂ ನಿಮಗೆ ಸಪೋರ್ಟ್ ಮಾಡಬೇಕು, ಸಹಾಯ ಮಾಡಬೇಕು, ಅಥವಾ ಆತನಿಗೆ ಮೆಡಿಷನ್ ಕೊಡಿಸ್ಬೇಕು, ನಾನು ಅವನು ತಪ್ಪು ಮಾಡಿಬಿಟ್ಟಿದ್ದಾನೆ ಅಂತ ತಿದ್ದುಕೊಂಡು ನಡೆಯೋದಕ್ಕೊಂದು ದಾರಿ ತೋರಿಸ್ಕೊಡ್ಬೇಕು ಅನ್ನೋರು ಯಾರಾದರೂ ಇದ್ದರೆ ದಯವಿಟ್ಟು ಮುಂದೆ ಬರ್ಬೋದು. ಸೊ ಏನು ಕೇಳ್ಕೊತೀರಾ ಜನಗಳ ಹತ್ರ? ತಪ್ಪು ಮಾಡಿಬಿಟ್ಟಿದ್ದೀನಿ, ಯಾರು ಮೆಡಿಷನ್ಗೆ ಮತ್ತು ನನ್ನ ಆರೋಗ್ಯ ಸರಿ ಮಾಡೋಕ್ಕೋಸ್ಕರ ಬೇಡ್ಕೊತಿದ್ದೀನಿ, ಯಾರಾದರೂ ಇದ್ದರೆ ಮುಂದೆ ಬಂದು ಸಹಾಯ ಮಾಡಿ ಅಂತ ಬೇಡ್ಕೊತೀನಿ. ಇವತ್ತು ನೀವು ಚೆನ್ನಾಗಿದ್ದಿದ್ರೆ, ನೀವು ದುಡ್ದು ದುಡ್ಡನ್ನ ಕರೆಕ್ಟಾಗಿ ಇಟ್ಕೊಂಡಿದ್ದಿದ್ರೆ, ನೀವು ಮನೆಗೆ ಕರೆಕ್ಟಾಗಿ ನೀವು ದುಡ್ದಂಥ ಹಣವನ್ನು ಮನೆಗೆ ಕೊಟ್ಟಿದ್ದಿದ್ರೆ ಇವತ್ತು ಕೈ ಮುಗಿದು ನಿಲ್ಲುವಂಥ ಪರಿಸ್ಥಿತಿ ಬರ್ತೈತಾ? ಇಲ್ಲ. ಇದಕ್ಕೆ ಕಾರಣ ಯಾರು? ನಾನೇ ಕಾರಣ, ನಾನೇ ಕಾರಣ. ನಿಮ್ಮನ್ನು ನೋಡಿದ್ರೆ ಬೈಬೇಕಂತನೂ ಅನಿಸ್ತಾ ಇಲ್ಲ, ಹೊಡಿಬೇಕಂತನೂ ಅನಿಸ್ತಾ ಇಲ್ಲ, ಅಥವಾ ಜೀವನ ಹಿಂಗೆ ಹಾಳಾಗಿ ಹೋಗಿದೆಯಲ್ಲಪ್ಪ ಅಂತ ಬೇಜಾರು ಒಂದು ಕಡೆ ಆಗ್ತಾ ಇಲ್ಲ. ಯಾಕೆಂದರೆ ಈ ಥರ ಎಷ್ಟೋ ಜನ ಯುವಕರು ಈ ಥರ ಹಾಳಾಗ್ತಿದ್ದಾರೆ, ಅವ್ರನ್ನ ನೋಡಿದಾಗ ಅನಿಸುತ್ತೆ ಅಂದರೆ ಈ ಥರ ದುರ್ಚಟಗಳು ಮಾಡೋರಿಗೆಲ್ಲ ನಾವೇ ಒಂದೊಂದು ಟೈಮ್ ಅಂತೀವಿ, ಅವ್ನಿಗೆ ಈ ಥರ ಎಲ್ಲ ಮಾಡ್ತಾನೆ, ಅವ್ನಿಗೆ ಆಗ್ಬೇಕು ಏನಾರೋ ಒಂದು ಅಂತೀವಿ. ಆದರೆ ಈ ಹುಡುಗನ ನೋಡಿದಾಗ ಮನ್ಸಿಗೆ ನೋವಾಗುತ್ತೆ ಸ್ನೇಹಿತರೆ, ಏನು ಹೇಳಬೇಕಂತ ಗೊತ್ತಿಲ್ಲ. ದಯವಿಟ್ಟು ಈ ವಿಡಿಯೋನ ಒಂದಷ್ಟು ಜನ ಅತಿ ಹೆಚ್ಚು ಶೇರ್ ಮಾಡಿ. ಎರಡು ಕಿಡ್ನಿಗಳ ಪ್ರಾಬ್ಲಮ್ ಅಂತ ಹೇಳ್ತಿದ್ದಾರೆ, ಲಿವರ್ ಪ್ರಾಬ್ಲಮ್ ಅಂತ ಹೇಳ್ತಿದ್ದಾರೆ, ನನಗೆ ಸರಿಯಾಗಿ ಇನ್ನೂ ಮಾಹಿತಿ ಗೊತ್ತಿಲ್ಲ. ಆದರೆ ಇವ್ರು ಹೇಳೋ ಪ್ರಕಾರ ಆಲ್ರೆಡಿ ಕೇಳಿದ್ದೀರ ಹಾಸ್ಪಿಟಲಲ್ಲಿ, ಲಿವರ್ ಇನ್ಫೆಕ್ಷನ್, ಕಿಡ್ನಿ ವರ್ಕ್ ಮಾಡ್ತಿಲ್ಲ, ಕಿಡ್ನಿ ವರ್ಕ್ ಮಾಡ್ತಾ ಇಲ್ಲ. ಸೊ ಇಷ್ಟು ರಿಪೋರ್ಟ್ಸ್ಗಳೆಲ್ಲ ಇವ್ರ ಹತ್ರ ಇದೆ. ಜೊತೆಗೆ ಪೀಪಲ್ ಕೇರ್ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಕೂಡ ತೊಗೊಂಡಿದ್ದಾರೆ. ನಾನು ಇದ್ರ ಬಗ್ಗೆ ಸಂಪೂರ್ಣವಾಗಿ ಚೆಕ್ ಮಾಡ್ತೀನಿ, ಏನಾಗಿದೆ ಅವ್ರಿಗೆ, ಆರೋಗ್ಯದಲ್ಲಿ ಏನು ಸಮಸ್ಯೆ ಆಗಿದೆ, ಸರಿ ಮಾಡ್ಬೋದಾ, ಸರಿ ಮಾಡೋಕ್ಕಾಗಲ್ವಾ, ಏನು ನನಗಿನ್ನೂ ಏನು ಸರಿಯಾದ ಮಾಹಿತಿಗಳಿಲ್ಲ. ಆದರೆ ಖಂಡಿತವಾಗ್ಲೂ ಯಾರಾದರೂ ಸಪೋರ್ಟು, ಸಹಾಯ, ಸಹಕಾರ ಮಾಡ್ತೀರಾ ಅಂತಾದರೆ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ತಪ್ಪದೇ ಶೇರ್ ಮಾಡಿ. ಇದು ಈ ವಿಡಿಯೋ ಶೇರ್ ಆಗೋದ್ರಿಂದ ಒಂದಷ್ಟು ಜನರಿಗೆ ಬುದ್ಧಿ ಬರ್ಬೋದು, ಅವರು ಕಲ್ತಿರೋಂಥ ದುರ್ಚಟಗಳನ್ನ ಬಿಡ್ಬೋದು, ಜೊತೆಗೆ ಅವ್ರು ಒಳ್ಳೆ ಜೀವನಕ್ಕೆ ಕಾಲಿಡ್ಬೋದು. ಸೊ ದಯವಿಟ್ಟು ಯಾರೂ ಕೂಡ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಈ ವಿಡಿಯೋನ ಪ್ರತಿಯೊಂದು ಮನೆಗೆ, ಪ್ರತಿಯೊಂದು ಮಗುಗೆ, ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋನ ತಪ್ಪದೆ ಪ್ರತಿಯೊಬ್ಬರು ಕೂಡ ಶೇರ್ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಈ ಹುಡುಗನ ಕಣ್ಣೀರ ಕತೆ ಕೇಳಿ ತುಂಬ ನೋವಾಗ್ತಿದೆ, ಬೇಜಾರಾಗ್ತಿದೆ, ನನಗಂತೂ ಏನು ಹೇಳಬೇಕಂತ ಗೊತ್ತಾಗ್ತಿಲ್ಲ. ಆದರೆ ನಾನು ಒಂದೇ ಮಾತು ಹೇಳ್ತೀನಿ, ಯಾವತ್ತೂ ಯಾರು ಕೆಟ್ಟು ನಾನು ಕೈಲಾಗಲ್ಲ ಅಂತ ಬಂದಂಥ ಸಂದರ್ಭದಲ್ಲಿ ನಮ್ಮ ನಾನು ನಂಬಿರ್ತಕ್ಕಂಥ ಶನೇಶ್ವರ ಸ್ವಾಮಿಯವರು ಕಾಪಾಡೇ ಕಾಪಾಡ್ತಾರೆ, ಅವ್ರನ್ನ ಕೈ ನಡೆದೇ ನಡೆಸ್ತಾರೆ. ಇವರ ಅನಾರೋಗ್ಯದಿಂದ ಬಳಲ್ತಾ ಇರೋ ಇವರು ಒಳ್ಳೆ ಆರೋಗ್ಯವಂತರಾಗಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಭಗವಂತನಲ್ಲಿ ಬೇಡ್ಕೊಳ್ತೀನಿ, ಹಾಗೆ ಕರ್ನಾಟಕ ಜನರಲ್ಲಿ ಬೇಡ್ಕೊಳ್ತೀನಿ. ಇಂಥ ಒಬ್ಬ ಯುವಕನನ್ನು ನಾವು ಬದಲಾಯಿಸಿದ್ರೆ ಒಂದಷ್ಟು ಜನಕ್ಕೆ ಬುದ್ಧಿ ಬರ್ಬೋದು ಅಂತ ನಾನು ಕೂಡ ಭಾವಿಸ್ತೀನಿ. ಅರ್ಥ ಆಯ್ತಾ ಅಣ್ಣ? ಎಷ್ಟು ಕೆ ಜಿ ಇದ್ದೀರಾ ನೀವು? 30 ಕೆ ಜಿ. ಫಸ್ಟ್ ಎಷ್ಟು ಕೆ ಜಿ ಇದ್ರಿ? 60 ಕೆ ಜಿ ಇದ್ರಿ. ಯಾವಾಗ ಗಾಂಜಾ ಹೊಡೆಯೋಕ್ಕಿಂತ ಮುಂಚೆ? ಊಟ ಮಾಡಲ್ಲ, ಊಟ ಮಾಡ್ತಾರಲ್ಲ. ಮತ್ತೇನ್ ಮಾಡ್ತೀವಿ? ಗಾಂಜಾನೇ. ಒಂದು ದಿನಕ್ಕೆ ಎಷ್ಟು ರೂಪಾಯಿ ಗಾಂಜಾ ಹೊಡಿತೀವಿ?
ಅಂದಾಜು ಅಂದಾಜು ಒಂದು 500,000 ರೂಪಾಯಿ ಮೇಲೆ ಒಂದು ದಿನಕ್ಕೆ. ದುಡ್ಡಿಲ್ಲ ಅಂದ್ರೆ? ದುಡ್ಡಿಲ್ಲ ಅಂದ್ರೆ ಏನಾದ್ರೂ ಮಾಡಿ ಆದ್ರೂ ದುಡ್ಡು ಹಂಚಿ. ಏನ್ ಮಾಡ್ತಿದ್ರಿ ಮನೆಯಲ್ಲಿ? ಅವರೆಲ್ಲ ತರ್ತಾ ಇದ್ರು ಹೇಳಿ ನೀವು ನಿಜ ಓಪನ್ ಆಗಿ ಹೇಳಿ. ದುಡ್ಡು ಈಗ ನಾನು ಯಾಕೆ ಇದು ಒಂದಷ್ಟು ಜನಕ್ಕೆ ಗೊತ್ತಾಗ್ಲಿ ಅಷ್ಟೇ, ಬೇರೆ ಏನಿಲ್ಲ. ನೀವು ಹತ್ರ ದುಡ್ಡು ಇರ್ತಾ ಇರಲಿಲ್ಲ. ಈಗ ಪ್ರತಿದಿನ 1,000 ರೂಪಾಯಿ ಅಂದ್ರೆ ಎಲ್ಲಿಂದ ಬರಬೇಕು? ಪ್ರತಿದಿನ 1,000 ರೂಪಾಯಿ ದುಡ್ಡು ಬೇಕು ನಿಮ್ಗೆ, ಗಾಂಜಾ ಹೊಡಿಯೋದಕ್ಕೆ, ಟ್ಯಾಬ್ಗೆ, ಅಥವಾ ಇನ್ನೊಂದು ಮತ್ತೊಂದಕ್ಕೆ. ಆ 1,000 ನಿಮಗೆ ದಿನ ಸಿಗ್ಲಿಲ್ಲ ಅಥವಾ 500 ರೂಪಾಯಿ ಸಿಗ್ಲಿಲ್ಲ ಆದ್ರೆ ಏನೇನ್ ಮಾಡ್ತಿದ್ರಿ ನೀವು? ಕಳ್ತನ ಮಾಡಿದ್ರಿ. ಕಳ್ತನ ಮಾಡ್ತಾ ಇದ್ರಿ? ಎಲ್ಲೆಲ್ಲಿ ಕಳ್ತನ ಮಾಡ್ತಾ ಇದ್ರಿ? ಇದು ಬೋರ್ಗ್ ಹಾಕಿರಲ್ಲ ವೈರು ಅದೆಲ್ಲ ತಗೊಂಡು ಸುಟ್ಟಿ ಮಾಡಿ ಮಾಡ್ತಾ ಇದ್ರಿ? ಅಂದ್ರೆ ಯಾರ್ದಾರ ತೋಟದಲ್ಲಿ ಇರೋದು ಏನೇನ್ ಕಳ್ತನ ಮಾಡಿದೀರಾ? ಗಾಂಜಾಗೋಸ್ಕರ ಕದ್ದಿಲ್ಲ? ಗಾಂಜಾಗೋಸ್ಕರ ಅವಾಗಿಂದ ನಮ್ಮ ಮನೆ ಬಿಟ್ಟು ಬಿಟ್ಟಿದ್ದೆ. ಹೌದಾ? ಗಾಂಜಾಗೋಸ್ಕರ ಈ ಕಳ್ತನ ಅಂದ್ರೆ ಪೈಪ್ ಗಳ ತಗೊಂಡಾಗ ಹಾಕೋದು, ಬೇರೆ ಅದು ಬಿಟ್ರೆ? ಅದು ಬಿಟ್ರಿ ಇನ್ನೇನಿಲ್ಲ. ಅಕಸ್ಮಾತ್ ಈಗ ಯಾರು ದುಡ್ಡೇ ಕೊಡ್ತಿರ್ಲಿಲ್ಲಪ್ಪ, ಪೈಪು ಸಿಗ್ತಾ ಇರ್ಲಿಲ್ಲ, ಏನ್ ಮಾಡ್ತಿದ್ರಿ ಅವಾಗ? ಅಂದ್ರೆ ಅವಾಗ ಏನ್ ಮಾಡಿದ್ರೆ ಇನ್ನ ತರ್ಸ್ಕೊಂಡು ಸ್ಟಾಕ್ ಮಾಡ್ಕೊಂಡು ಇದ್ದಾಗ ದುಡ್ಡು ಬೇಕಲ್ವಾ, ಸ್ಟಾಕ್ ದುಡ್ಡು ಇದ್ದಾಗ ತರ್ಸ್ಕೊಂಡು ಸ್ಟಾಕ್ ಮಾಡ್ಬಿಡ್ತೀನಿ. ಒಟ್ನಲ್ಲಿ ದುಡ್ಡಿದೆಯಲ್ಲ ಗಾಂಜಾಗೆ ಖರ್ಚು ಮಾಡ್ತಾರೆ? ಅಷ್ಟು ಈಸಿಯಾಗಿ ತಂದು ಕೊಟ್ಬಿಡ್ತಾರ ಗಾಂಜಾನ? ಅಂದ್ರೆ ಅವ್ರಿವ್ರಿಗೆ ಗೊತ್ತಿಲ್ದಂಗೆ ತರ್ಸ್ಕೊಂತ ಕಾಣಿಸಿಲ್ಲ. ನಿಮ್ ಓನರ್ ಗಳಿಗೆ ಬಂಕ್ ಓನರ್ ಗಳಿಗೆ ಯಾವ್ದು ಗೊತ್ತಿಲ್ವಾ ಇದೆಲ್ಲ? ಏನು ಗೊತ್ತಿಲ್ಲ, ಅವ್ರೆ ಅವ್ರ ಕೆಲ್ಸಕ್ಕೆ ಬರ್ದೇ ಸಂಬಳ ಕೊಡ್ತಾ ಇದ್ರು ಅಷ್ಟೇ. ಹೌದೌದು, ಅಲ್ಲ ಅವ್ರ ತಾನೆ ಇನ್ನೇನ್ ಮಾಡಕ್ಕಾಗುತ್ತೆ? ಊಟ ಮಾಡ್ತಾ ಇರ್ಲಿಲ್ಲ. ಉಳ್ಕೊಳಕ್ಕೆ ರೂಮ್ ಎಲ್ಲ? ಉಳ್ಕೊಳಕ್ಕೆ ಫ್ರೆಂಡ್ ತೋಟ ಇತ್ತು ಅಲ್ಲಿ ತೋಟದಲ್ಲಿ. ಅದು ಬಿಟ್ರೆ ಬೇರೆ ಅಭ್ಯಾಸಗಳು? ಬೇರೆ ಅಭ್ಯಾಸ ಏನು ಇಲ್ಲ, ಡ್ರಿಂಕ್ಸ್ ಮಾಡಿದೆ ಅಷ್ಟೇ. ಡ್ರಿಂಕ್ಸ್ ಎಷ್ಟು ಮಾಡ್ತಿದ್ರಿ ಒಂದ್ ದಿನಕ್ಕೆ? ದಿನಕ್ಕೆ ಒಂದು ನೈಟ್ ಟೈಮಲ್ಲಿ ಕೆಲಸ ಡ್ಯೂಟಿ ಮುಗಿದ ಮೇಲೆ ಒಂದ್ ಬಿಯರ್ ಬಿಯರ್ ಆ ಡ್ರಿಂಕ್ಸ್ ಹೊಡಿತೀವಿ. ಆ ಡ್ರಿಂಕ್ಸ್ ಕಾಸಿಲ್ಲ ಅಂದ್ರೆ ಆ ಡ್ರಿಂಕ್ಸ್ ಕುಡಿತೀವಿ. ಕಾಸಿಲ್ಲ ಅಂದ್ರೆ ಆ ಡ್ರಿಂಕ್ಸ್, ಕಾಸಿದ್ರೆ ಆ ಡ್ರಿಂಕ್ಸ್, ಕಾಸಿಲ್ಲ ಕಾಸಿಲ್ಲ ಅಂದ್ರೆ ಆ ಡ್ರಿಂಕ್ಸ್ ಕುಡಿತಿದ್ರಿ ಕಡಿಮೆ ಇತ್ತು. ಹಿಂಗೆ ಹಿಂಗರೆ ಈಗ ಕಾಸಿದ್ರೆ ಬಿಯರ್ ಜಾಸ್ತಿನಾ? ಬಿಯರ್ ಜಾಸ್ತಿ ಕುಡಿತೀವಿ. ಅಂದ್ರೆ ಬಿಯರ್ ದುಡ್ಡು ಜಾಸ್ತಿ ಅಂತಾನ ಏನು? ಬಿಯರ್ಗೆ ದುಡ್ಡು ಜಾಸ್ತಿ. ಆ ಡ್ರಿಂಕ್ಸ್ ಆದ್ರೆ? ಆ ಡ್ರಿಂಕ್ಸ್ ಆದ್ರೆ ಕಡಿಮೆ ರೇಟ್. ಕಡಿಮೆ ರೇಟು, ಅದಕ್ಕೆ ದುಡ್ಡಿಲ್ಲ ಅಂದಾಗ ಆ ಡ್ರಿಂಕ್ಸ್ ಕುಡಿತಿದ್ರಿ. ಇದೊಂದು ಲಾಜಿಕ್ ಚೆನ್ನಾಗೈತೆ ಕಣ, ಇದು ಗೊತ್ತಿರ್ಲಿಲ್ಲ. ದುಡ್ಡು ಜಾಸ್ತಿ ಇದ್ರೆ ಬಿಯರ್ ಹೊಡಿಬೇಕಂತೆ, ದುಡ್ಡು ಕಮ್ಮಿ ಇದ್ರೆ ಆ ಡ್ರಿಂಕ್ಸ್ ಹೊಡಿತಾ ಇದ್ರಂತೆ. ಆದ್ರೆ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ, ಇವತ್ತು ಎಷ್ಟೋ ಜನ ಈ ತರನೇ ಹಾಳಾಗ್ತಿದ್ರೆ ನಮ್ಮ ಕರ್ನಾಟಕದಲ್ಲಿ. ಎಷ್ಟೋ ಜನ ಈ ತರ ಹುಡುಗರು ಹಾಳಾಗ್ತಿದ್ರೆ. ದುನಿಯಾ ವಿಜಯ್ ಸರ್ಗೆ ನನ್ನ ಕಡೆಯಿಂದ ಹ್ಯಾಟ್ಸ್ ಆಫ್ ಸರ್. ನೀವು ಒಂದು ಸಿನಿಮಾನ ಪ್ರತಿಯೊಬ್ಬರ ಮನೆಯ ಒಂದು ಕಥೆಯಾಗಿ ತೋರಿಸಿದ್ದೀರಾ ನೀವು. ನಾನು ಸಿನಿಮಾ ಬಗ್ಗೆ ರಿವ್ಯೂ ಕೊಡೋದು ತುಂಬ ಕಮ್ಮಿ ಸರ್, ನನಗೆ ಅಷ್ಟೊಂದು ನಾಲೆಜ್ ಇಲ್ಲ ಸಿನಿಮಾ ಬಗ್ಗೆ ರಿವ್ಯೂ ಕೊಡೋಷ್ಟು, ಅಥವಾ ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ ನಾನು. ಹಾಗಾಗಿ ನಾನು ನನ್ನ ಮನಸ್ಫೂರ್ತಿಯಾಗಿ ನನಗನ್ಸಿದ್ದ ನಾನು ನೇರವಾಗಿ ದುನಿಯಾ ವಿಜಯ್ ಸರ್ಗೆ ಹೃದಯಪೂರ್ವಕವಾಗಿ ಕನ್ನಡಿಗರ ಪರವಾಗಿ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲರ ಪರವಾಗಿ ನಿಮಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾಕೆ ಅಂತೇಳಿದ್ರೆ ಆ ಸಿನಿಮಾದಲ್ಲಿ ಕೆಲವೊಂದು ವಿಚಾರಗಳನ್ನ ನೀವು ಉಲ್ಲೇಖ ಮಾಡಿದ್ದೀರಾ. ಅದೇ ರೀತಿ ಇವತ್ತು ನಮ್ಮ ಸಮಾಜದಲ್ಲಿ ಎಷ್ಟೋ ಜನ ಯುವಕರು ಹಾಳಾಗಿ ತಮ್ಮ ಜೀವನವನ್ನು ಸರ್ವನಾಶ ಮಾಡ್ಕೊಂಡಿದ್ದಾರೆ. ಇದು ಇದಕ್ಕೆ ಮುಕ್ತಿ ಸಿಗುತ್ತೋ ಇಲ್ವೋ ನನಗೂ ಗೊತ್ತಿಲ್ಲ, ಅದು ನಿಮಗೂ ಗೊತ್ತಿರೋದಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದಲ್ಲ ಒಂದಿನ ಬದಲಾವಣೆ ಅನ್ನೋದು ಖಂಡಿತ ಆಗತ್ತೆ. ಸೊ ಈ ರೀತಿ ಒಂದು ಒಳ್ಳೊಳ್ಳೆಯ ಸಬ್ಜೆಕ್ಟ್ಗಳು ಸಮಾಜದಲ್ಲಿ ಅವಾಗವಾಗ ಸೌಂಡ್ ಮಾಡ್ತಾ ಇರಬೇಕು, ಅದ್ರ ಬಗ್ಗೆ ಅರಿವು ಮೂಡಿಸ್ತಾ ಇರಬೇಕು, ಅವೇರ್ನೆಸ್ ಆಗ್ತಾ ಇರಬೇಕು. ನಾವು ಕೂಡ ಇದೊಂದು ಅವೇರ್ನೆಸ್ ಅಂತಲೇ ಭಾವಿಸ್ತೀವಿ. ಈತ ತಪ್ಪು ಮಾಡಿದ್ದಾನೆ, ಇವನು ಸರಿ ಇಲ್ಲ, ಗಾಂಜಾ ಹೊಡಿತಿದ್ದ, ಎಣ್ಣೆ ಹೊಡಿತಿದ್ದ, ಆತ ಇವತ್ತು ಅವನ ತಪ್ಪುಗಳನ್ನೆಲ್ಲ ಒಪ್ಕೊಂಡಿದ್ದಾನೆ ಅಂದ್ಬಿಟ್ಟು ಆತನನ್ನು ನಾವು ಕೀಳಾಗಿಯೂ ಕೂಡ ಕಾಣೋದಿಲ್ಲ. ಅವನನ್ನು ಕೂಡ ನಾವು ನಮ್ಮ ಮನೆಯಲ್ಲಿ ಒಬ್ಬ ಮಗ ಅನ್ನೋ ರೀತಿಯಲ್ಲೇ ನೋಡ್ತೀವಿ. ಸಾಧ್ಯವಾದಷ್ಟು ಅವನ ಆರೋಗ್ಯದ ಕಡೆ, ಅವನು ಸುಧಾರಿಸೋದ ಕಡೆ ಗಮನ ಕೊಡ್ತೀವಿ. ಖಂಡಿತವಾಗ್ಲೂ ಇದೊಂದು ಲೆಂತಿ ವಿಡಿಯೋ ಆಗಿರ್ಬೋದು, ಆದರೆ ನಿಮಗೆ ಖಂಡಿತ ಸಾಕಷ್ಟು ವಿಷಯಗಳು ನಿಮಗೆ ಇದರಲ್ಲಿ ತಿಳ್ಕೊಬೋದು. ಸೊ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಎಲ್ರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಶನೇಶ್ವರ ಸ್ವಾಮಿ ಒಳ್ಳೇದು ಮಾಡಲಿ. ನಿಮ್ಮ ಮನೆಯ ಮಗು ಏನು ಮಾಡ್ತಿದ್ದಾನೆ, ಏನು ಮಾಡ್ತಿದ್ದಾರೆ, ಏನು ಮಾಡ್ತಿದ್ದಾಳೆ, ಸೊ ದಯವಿಟ್ಟು ತಪ್ಪದೇ ಗಮನ ಇರಲಿ. ನಮಸ್ಕಾರ. ಯಾರಾದರೂ ಮೆಡಿಸಿನ್ಗೋಸ್ಕರ ನನಗೋಸ್ಕರ ಸಹಾಯ ಮಾಡಿ, ನನ್ನ ಜೀವನ ಹಾಳಾಗಿದೆ, ನಾನು ಆರೋಗ್ಯದಿಂದ ಬಳಲ್ತಾ ಇದ್ದೀನಿ, ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ, 1 ರೂಪಾಯಿ ಆದರೂ ಸಹಾಯ ಮಾಡಿ, ನಾನು ಹುಷಾರಾಗಿ ನನ್ನಂಥವ್ರಿಗೆ ಇನ್ನೂ ಸಹಾಯ ನಾನು ಮಾಡ್ತೀನೋ ಅಂತ ಬೇಡ್ಕೊತಾ ಇದ್ದೀನಿ. ಯಾರಾದರೂ ಮುಂದೆ ಬಂದು ಸಹಾಯ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ.